ಏನು ಮಲ್ಲೇಶ್ವರಂ ಯಾರಪ್ಪ ಗಂಡಸು ಅಂತ ಡೈಲಾಗ್ ಹೇಳುವಂಥ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಕನಕಪುರ ಅಲ್ಲ ಸಾರಿ ರಾಮನಗಡಿ ಅವರು ಮಾಗಡಿ ಮೂಲದವರು ಭಾಳಷ್ಟು ಡಿ ಕೆಗೆ ಎಚ್ ಡಿ ಕೆಗೆ ಸವಾಲು ಹಾಕಿ ನಿಲ್ಲುವಂಥ ವ್ಯಕ್ತಿ ಮಲ್ಲೇಶ್ವರಮ್ಮ ಶಾಸಕರವರು ಈಗ ಡಿ ಸಿ ಎಮ್ ಆಗಿದ್ರು ಈಗ ಪ್ರಸ್ತುತವಾಗಿ ಮಲ್ಲೇಶ್ವರಮ್ಮ ಅಶ್ವತ್ಥ್ ನಾರಾಯಣರು ಸತತವಾಗಿ ಗೆಲ್ತಾ ಬಂದಿದ್ದಾರೆ ಈಗಲೂ ಬಿಜೆಪಿಯಿಂದ ಅವರೇ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ರಕ್ಷರಾಮಯ್ಯ ಕೆಂಗಲ್ ಶ್ರೀಪಾದ ರೇಣು ಡಿ ಕೆ ಸುರೇಶ್ ಬರ್ಬೋದು ಅಂತ ಯಾಕೆಂದರೆ ಸವಾಲಾಗ್ತಾ ಸವಾಲ್ ಆಗ್ತಕೊಂಡು ಬರೋಬೇಕು ನಾವು ಡಿ ಕೆ ಸುರೇಶ್ ಅಂತ ಅವ್ರೊಂದ್ ಸವಾಲ್ ಹಾಕಿದಾರೆ ಡಿ ಕೆ ಸುರೇಶ್ ನಿಮ್ಮ ಹತ್ತವರೂರು ಮಾಗಡಿ ಮಾಗಡಿಯಲ್ಲಿ ಬಿಜೆಪಿ ಏನಾದ್ರು ಠೇವಣಿ ತಗೊಂಡ್ರೆ ಮಾಗಡಿಯ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ದೀರ್ಘ ನಮಸ್ಕಾರವನ್ನ ಮಾಡ್ತೀನಿ ಅಶ್ವಥ್ ನಾರಾಯಣ್ ನಮ್ ಸವಾಲ ಸ್ವೀಕರಿಸಿ ಅಂತ ಒಂದ್ ಸವಾಲ್ ಹಾಕಿದ್ದಾರೆ ಪುಣ್ಯ ಜಮೀರ್ ತರ ಯಾವ್ದಾರ ಮನೆ ಗೇಟ್ ಕಾಯ್ತೀನಿ ಅಂತ ಹೇಳಿಲ್ವಲ್ಲ ಯಾಕೆ ಹೇಳ್ತೀನಿ ಕೇಳಿ ಹ ಡಿ ಕೆ ಸುರೇಶ್ ಏನಾರ ರಾಜಕೀಯವಾಗಿ ಒಂದ್ ಸ್ವಲ್ಪ ಜ್ಞಾನ ಇದ್ರೆ ಲೈಕ್ ಲೆಕ್ಕಾಚಾರ ಎಂ ಪಿ ಆಗವ್ರೆ ನೀವ್ ಹಿಂಗ್ ಕೇಳ್ಬಿಡ್ತಾವ್ರಿ ಅಂತ ಅನ್ಕೋಬೇಡಿ ಮಾಗಡಿ ಬಾಲಕೃಷ್ಣ ತೊಂಬತ್ನಾಕರಲ್ಲಿ ಬಿಜೆಪಿ ಎಂ ಎಲ್ ಎಂಬತ್ತೊಂಬತ್ತರಲ್ಲಿ ಬಿಜೆಪಿ ಎರಡ್ ಸಾವಿರದ ಎಂಟರಲ್ಲಿ ಕೆಎಂಎಫ್ ಏನು ಅಧ್ಯಕ್ಷ ಮೊನ್ನೆ ಅಧ್ಯಕ್ಷ ನಾಗರಾಜು ಬಿಜೆಪಿ ತಗೊಂಡ್ರಪ್ಪ ಐವತ್ ಸಾವಿರ ಓಟ್ ಸುಮ್ ಸುಮ್ನೆ ಸವಾಲ್ ಹಾಕ್ಬಿಟ್ಟು ನಮ್ಮ ಜಮೀರ್ ತರ ಲಾಕ್ ಆಗ್ಬಾರ್ದು ಡಿ ಕೆ ಸುರೇಶ್ ಬಹಳ ಬುದ್ಧಿವಂತರು ಚಾಣಾಕ್ಯ ಠೇವಣಿ ಬರ್ದೇನ ಪತ್ತದಲ್ಲಿ ಕೆ ಜೆ ಪಿ ಯಿಂದ ನಿಂತ ಜನಹಳ್ಳಿ ಕೃಷ್ಣಪ್ಪ ಇಪ್ಪತ್ತಾರು ಸಾವಿರ ಓಟ್ ಹಾಕಿದ್ರು ಹದ್ ಮೂರಲ್ಲಿ ಹದ್ಮೂರಲ್ಲಿ ಸೊ ಹಾಗೆ ರಾಮನಗರದಲ್ಲಿ ಕನಕ್ಪುರದಲ್ಲಿ ಠೇವಣಿ ಬರಲ್ಲ ಅಂತಂದ್ಲಿ ಬಿಜೆಪಿಗೆ ಒಪ್ಕೋತಿ ನಾವು ಎಗ್ರಿ ಬಟ್ ಮಾಗಡಿ ಬರಲ್ಲ ಅಂತ ಇವೆಲ್ಲ ನಾನ್ ದೀರ್ಘದಂಡ ನಮಸ್ಕಾರದಲ್ಲಿ ಬಚಾವಾಗ್ಬಿಟ್ಟವ್ರೆ ಪುಣ್ಯ ಗೇಟ್ ಗೇಟ್ ಕಾಯ್ತೀರಿ ಅಂತ ಹೇಳಲಿಲ್ಲ ಇವರು ಮಾಗಡಿಯಲ್ಲಿ ಠೇವಣಿ ಬರುತ್ತೆ ಮಾಗಡಿಯಲ್ಲಿ ಬಿಜೆಪಿ ಠೇವಣಿ ಬರುತ್ತೆ ಒಂದು ಇನ್ನೊಂದು ನಡೀತಾ ಇದೆ ಗೊತ್ತಿರ್ಲಿ ಮಾಗಡಿ ಬಾಲಕೃಷ್ಣ ಅವ್ರಿಗೆ ಕಾಂಗ್ರೆಸ್ ಬಿಜೆಪಿ ಈಸಿ ಹ್ಮ್ ಕಾಂಗ್ರೆಸ್ ಅಲ್ಲೇ ಮಾಗಡಿ ಬಾಲಕೃಷ್ಣ ಕ್ಯಾಂಡಿಡೆಟ್ ಆಗಿ ಜೆಡಿಎಸ್ ಇಂದ ಮಂಜುನಾಥ್ ಕ್ಯಾಂಡಿಟ್ ಆದ್ರೆ ರಂಗಾಮಯ್ಯನೋ ಪ್ರಸಾದ್ ಗೌಡನ ಹಾಕಿಯಲ್ಲಿ ಜಡಹಳ್ಳಿ ಹಾಕಿದ್ರೆ ಮಾಗಡಿ ಬಾಲಕೃಷ್ಣ ಗ್ಲಾಸ್ ಮಾಗಡಿ ಬಾಲಕೃಷ್ಣ ಬಿಜೆಪಿ ಕ್ಯಾಂಡೆಟ್ ಆಗ್ಬಿಟ್ರೆ ಈ ಕಾಂಗ್ರೆಸ್ಗೆ ಠೇವಣಿ ಬರ್ತಿರ್ಲಿಲ್ಲ ಠೇವಣಿ ಬತ್ತಿರ್ಲಿಲ್ಲ ಅಲ್ಲಿ ಹಾಗಾಗಿ ಒಂದೊಂದು ಸ್ವಲ್ಪ ರಾಜಕೀಯ ವ್ಯತ್ಯಾಸಗಳಿದೆ ಡಿ ಕೆ ಸುರೇಶ್ ಅವರು ತುಂಬಾ ಜೋರ ಜೋಶ ಮಾತಾಡ್ತಾರೆ ಸವಾಲ್ ಆಗ್ಬೇಕಾರೆ ಕನಕಪುರದಲ್ಲಿ ಠೇವಣಿ ಬರಲ್ಲ ಯೋಗೇಶ್ವರ ಇಲ್ಲ ಅಂದ್ರೆ ಬರಲ್ಲ ಠೇವಣಿ ಬರಲ್ಲ ರಾಮನಗರದಲ್ಲಿ ರುದ್ರೇಶ್ ಶೆಲ್ಸರು ಒಂದು ಹದಿನೈದು ಇಪ್ಪತ್ತು ಸಾವಿರ वोट ತಕತ್ತಾರೆ ಇದೆ ಡಿ ಕೆ ಶುಕ್ಮಾರ್ ಸುರೇಶ್ ಅನಿತಾ కుమార్ ಸಮೇತರ ನಿಂತಾಗ ಸಿಎಂ ಲಿಂಗಪ್ಪور ಮಗ ಚಂದ್ರಶೇಖರ್ ರಣ ರಣರಂಗದಿಂದ ಓಡೋದಾಗ कैंडिडेट ಇಲ್ಲದರ ಪಾರ್ಟಿಗೆ ರಾಮನಗರ ಕ್ಷೇತ್ರ ಜನ 15000 ವೋಟ್ ಹಾಕಿದ್ರು 15000 ವೋಟ್ ಬಂದಿತಲ್ಲ 15000 ವೋಟ್ ಹಾಕಿಲ್ವಾ ಹಾಗಾಗಿ ಡಿ ಕೆ ಸುರೇಶ್ ಸ್ವಲ್ಪ ಯಾಮರ ಅವರೇ ಅಂತ ಕಾಣ್ತದೆ ಮಾಗಡಿ ವಿಚಾರದಲ್ಲಿ ಮಾಗಡಿನಲ್ಲಿ ಸ್ವಲ್ಪ ಸಿಟ್ ಬಂತು ಸ್ವಲ್ಪ ಯಾರ ಗನ್ಸ್ ಅಂತ ಎಲ್ಲಾ ಹಾಕಿದ್ರಲ್ವಾ ಹಾಗಾಗಿ ಬೇಜಾರಾಗಿ ಇಲ್ಲ ಓಡೋದ್ರೆ ಬರ್ದಿಟ್ಕೊಳ್ಳಿ ಒಂದು ಅಂತ ಒಂದು ಹಂಗೆ ತಕಳದೇ ಆದ್ರೆ ಎರಡ್ ಸಾವಿರದ ಎಂಟರಲ್ಲೇ ಕಲ್ಪನಾ ಶಿವಣ್ಣ ಅಂತ ಕಾಂಗ್ರೆಸ್ ಕ್ಯಾಂಡಿಡೇಟ್ ಠೇವಣಿ ಬಂದಿರಲಿಲ್ಲ ಕಾಂಗ್ರೆಸ್ ಬಿಜೆಪಿ ಓಟು ಐವತ್ತೊಂದ್ ಸಾವಿರ ಮಾಗಡಿ ಬಾಲಕೃಷ್ಣ ಜೆಡಿಎಸ್ ಅಂದ್ರೆ ಎಪ್ಪತ್ತೈದು ಸಾವಿರ ಓಟು ಎರಡ್ ಸಾವಿರದ ಎಂಟರಲ್ಲೇ ಠೇವಣಿ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಾಗಾಗಿ ಡಿ ಕೆ ಸುರೇಶ್ ಸಂಸದರು ಮಾತಿನ ಬರದಲ್ಲಿ ಠೇವಣಿ ಬರ್ಲಾ ದೀರ್ಘದ ನಮಸ್ಕಾರ ಅದಕ್ಕೆ ಅದಕ್ಕೆ ತರ ಅಶ್ವಥ್ ನಾರಾಯಣ ಹಾಕ್ತಾರೆ ಜಡಳಿ ಕೃಷ್ಣಪ್ಪ ಕೊಟ್ಟು ಠೇವಣಿ ಬರ್ತದೆ ರಂಗಧಾಮಯಿಂ ಕೊಟ್ಟು ಠೇವಣಿ ಪ್ರಸಾದ್ ಗೌಡ ಫುಲ್ ಸ್ಟ್ರಾಂಗ್ ಏನೋ ಬಾಲಕೃಷ್ಣ ಆಗ ಮಾಡ್ ಕನಕಪುರ ಬಿಜೆಪಿ ಠವಣಿ ಬರಲ್ಲ ಅಂದ್ರೆ ಒಪ್ಕೋಬಹುದು ಇದೆ ಇದೇ ಕನಕಪುರದಲ್ಲಿ ಲೋಕಸಭಾ ಟೈಮಲ್ಲಿ ಮೂವತ್ತೈದು ಸಾವಿರ ಜನ ಓಟ್ ಹಾಕೋರ ಬಿಜೆಪಿಗೆ ಹ್ಮ್ ಡಿಕೆ ಸುರೇಶ್ ಅಪೋಸಿಟ್ ಅಪೋಸಿಟ್ ಹಾಗಾಗಿ ಡಿಕೆ ಸುರೇಶ್ ಹೇಳ್ತಾರೆ ಬಂದರೆ ಗೆಲ್ಲ ಗೆಲ್ಲ ಸ್ಟ್ರಾಂಗ್ ಅಂದ್ರೆ ಈ ಹರಿಪ್ರಸಾದ್ ಸೀತಾರಾಮ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ವೀಕ್ ಮಾಡ್ಬಿಟ್ಟು ಕಾಂಗ್ರೆಸ್ ಯಾರು ನಿಲ್ಲಕ್ಕಾಗದ ಕೆಂಗಲ್ ಕೊಟ್ಟು ಬಾರಿ ಅಶ್ವತ್ ನಾರಾಯಣ ಗೆದ್ದು ಐವತ್ನಾಕ್ ನಾಲ್ಕ ಸಾವಿರ ಲೀಡ್ ಲೀಡ್ ಕಡಿಮೆ ಮಾಡಬಹುದು ಡಿ ಕೆ ಸುರೇಶ್ ಬಂದಿಲಿಗ ಡಿ ಕೆ ಸುರೇಶ್ ಬಂದು ಮಲ್ಲೇಶ್ವರ ಗೆಲ್ಲಕ್ಕಾಗಲ್ಲ ರಕ್ಷರಾಮಯ್ಯಾಮಯ್ಯ ಈ ಒಂದ್ ಗಾದೆ ಮಾತೈತೆ ಬಲ್ವಂತಕ್ ತುರ್ಕೋದೆಲ್ಲ ವಾಂತಿನಿ ಅಂತ ಅವರಿಗೆ ಬಲವಂತದ ರಾಜಕೀಯ ಇದು ನಿಜವಾಗ್ಲೂ ಎಮ್ ಎಲ್ ಎ ಆಗ್ಬೇಕು ಅಂತ ಆಸೆ ಇದ್ರೆ ಅಲ್ಲೇ ಒಂದ್ ವರ್ಷ ಎರಡು ವರ್ಷ ಇದೆ ಅದರ ಕ್ಷೇತ್ರದಲ್ಲಿ ಓಡಾಡರು ಆಮೇಲೆ ಯೂತ್ ಪ್ರೆಸಿಡೆಂಟ್ ಆಗಿದ್ರು ಕೂಡ ದಿನ ಯೂತ್ ಪ್ರೆಸೆಂಟ್ ಆಗಿದ್ರು ಆಗ್ಲೂ ಕೂಡ ಏನು ಆಕ್ಟಿವ್ ಆಗಿರ್ಲಿಲ್ಲ ಏನ್ ಗೊತ್ತಾ ಸರ್ ಅಪ್ಪ ಮಿನಿಸ್ಟರ್ ಆಗಿದ್ರು ನಮ್ ತಾತ ಶ್ರೀಮಂತ ಅನ್ಕಂಡ ನಾನು ರಾಜಕಾರಣ ಬಂದ್ ಮಾಡಕ್ ಆಗಲ್ಲ ರಾಜಕಾರಣ ಮಾಡಕ್ಕೆ ಆ ಲೀಡರ್ಶಿಪ್ ಪಾಲಿಸ್ಬೇಕು ಎಲ್ರಿಗೂ ಲೀಡರ್ಶಿಪ್ ಬಂದ್ಬಿಡೋದು ಲೀಡರ್ ಆಗ್ಬಿಡ್ತಾರೆ ಯಾವ ಕಾಲಕ್ಕೆ ದುಡ್ಡಿದ ತಕ್ಷಣ ಲೀಡರ್ ಆಗಿದ ಅಂಬಾನಿ ಪ್ರಧಾನಿ ಆಗ್ಬೋದು ಆಗ್ಬೋದಾಗಿತ್ತು ಹ್ಮ್ ಅದಾನಿ ಪ್ರಧಾನಿ ಆಗ್ಬೋದು ಲೀಡರ್ ಲೀಡರ್ ಕ್ವಾಲಿಟೀಸ್ ಅವ್ರನ್ನು ಉಟ್ಬೇಕದು ಲಕ್ಷತ್ ನಾರಾಯಣ್ ಸೇಫ್ 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 ಅಷ್ಟೇನು ಮುಂದಿನ ಕ್ಷೇತ್ರ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿ ದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟುಬೇಡ